ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೇ ನಾನು ದಿನ ನಿಮಗೆ ಒಂದು ಸೂಪರ್ ಟೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ಮೇನ್ ಆಗಿ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತಲೆ ಕೂದಲು ಸ್ವಲ್ಪ ನಿಧಾನವಾಗಿ ಬೆಳೆದ್ರೂ ಪರವಾಗಿಲ್ಲ ಬಟ್ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗಬೇಕು ಪ್ಲೀಸ್ ಮನೆಯಲ್ಲೇ ಸಿಗುವಂತಹ ಒಂದು ಇಂಗ್ರೀಡಿಯಂಟ್ಸಿಂದ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂತಹ ಒಂದು ಹೋಮ್ ರೆಮಿಡಿ ತಿಳಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸೊ ಆ ರೀಸನ್ಗೆ ನಾನು ಮನೆಯಲ್ಲಿ ಸಿಗುವಂತಹ ಕೇವಲ ಮೂರು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಹೇರ್ನ ಏರ್ ಕೇರ್ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಬರ್ತೀನಿ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಯಾವುದಾದ್ರೂ ಆಗಿರ್ಬೋದು ಸೊಸೈಟಿ ಅಂದರೆ ರೇಷನ್ ಅಕ್ಕಿ ಆಗಿರ್ಬೋದು ಅದು ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು ಸೊ ಯಾವುದಾದ್ರೂ ಆಗಿರ್ಬೋದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ನೀವು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನೀವು ಅದು ಮುಣಗುವಷ್ಟು ನೀರನ್ನು ಹಾಕಿ ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ಸೋಪ್ ಮಾಡಬೇಕಾಗತ್ತೆ ಅಂದರೆ ನೆನೆಸ್ಕೊಳ್ಬೇಕಾಗತ್ತೆ ಅಕ್ಕಿಯ ನೀರು ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಮೇನಾಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೇ ತಲೆ ಕೂದಲನ್ನು ತುಂಬ ಸಿಲ್ಕಿಯಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿರುತ್ತೆ ತಲೆ ಸಹ ಕೂಡ ಸೊ ಆ ರೀಸನ್ಗೆ ನಾನು ಅಕ್ಕಿ ನೀರನ್ನು ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆನಿಯನ್ ಜ್ಯೂಸ್ ಅಂದರೆ ಈರುಳ್ಳಿಯ ರಸವನ್ನು ತೆಗೆದುಕೊಳ್ತಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ ಗ್ರೇಟ್ ಮಾಡಿದ ನಂತರ ನೀವು ಕ್ಲೀನಾಗಿ ಅದನ್ನು ಸ್ಕ್ವೀಸ್ ಮಾಡಿದ್ರೆ ಅಂದರೆ ಇಟ್ಕೊಂಡ್ರೆ ನಿಮಗೆ ರಸ ಅನ್ನೋದು ಸಿಗುತ್ತೆ ಅನಿಯನ್ ಜ್ಯೂಸನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿ ರಸ ಆದರೆ ಸಾಕಾಗುತ್ತೆ ಆನಿಯನ್ ಜ್ಯೂಸು ಈರುಳ್ಳಿ ರಸ ಸಹ ಅಷ್ಟೇ ಸ್ನೇಹಿತರೆ ಆದಷ್ಟು ಕೆಂಪು ಈರುಳ್ಳಿ ಇದ್ದರೆ ಅದನ್ನೇ ತೆಗೆದುಕೊಳ್ಳಿ ಅದನ್ನು ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಆನಿಯನ್ ಜ್ಯೂಸ್ ಸಹ ಕೂಡ ಅಷ್ಟೇ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹಕೂಡೂ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಹಲುವೆರ ಜೆಲ್ನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ರೆಡಿಮೇಡ್ ಹಲವೆರ ಜೆಲ್ನೇ ಯೂಸ್ ಮಾಡ್ತಿದ್ದೀನಿ ನೀವು ಮನೆ ಹತ್ರ ಸಿಗುತ್ತಲ್ವಾ ಲೋಳೆ ಸರ ಅಂದರೆ ಸಹ ಕೂಡ ನಾವು ಹಲವೆರ ಗಿಡವನ್ನು ಬೆಳೆಸಿರ್ತೀವಿ ಸೊ ಅದನ್ನೇ ನೀವು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಎಲ್ಲರೂ ಮನೆ ಹತ್ರ ಸಹ ಏನು ಇತ್ತೀಚೆಗೆ ಪಾಟ್ಗಳಲ್ಲಿ ಹಲವೇರ ಗಿಡವನ್ನು ನೆಟ್ಟಿರ್ತಾರೆ ಸೊ ಅದರಲ್ಲಿ ಒಂದು ಎಲೆಯನ್ನು ತೆಗೆದುಕೊಂಡು ಅದರ ಸೈಡ್ಸ್ನೆಲ್ಲ ಕಟ್ ಮಾಡಿ ನೀವು ಅದರಲ್ಲಿರುವಂತಹ ಹಲ್ಲುಳ್ಳೆ ಸರವನ್ನು ನೀವು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಬೋದು ಅಂದರೆ ಹಲೋವೆರಾ ಜೆಲ್ನ ಅಲೋವೆರಾ ಜೆಲ್ಲನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಲೋವೆರಾ ಜೆಲ್ ಸಹ ಕೂಡನು ಅಷ್ಟೇ ಸ್ನೇಹಿತರೆ ನಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೇನೆ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಸೊ ನೀವು ಬೇಕು ಹಾಕಿದ್ದಲ್ಲಿ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತೆಗೆದುಕೊಂಡು ಅದರಲ್ಲಿರುವಂತಹ ವಿಟಮಿನ್ ಇ ಅನ್ನ ಸುಡಿನೂ ಹಾಕ್ಕೊಳ್ಬೋದು ನಾನು ಮನೆಯಲ್ಲೇ ಸಿಗುವಂತಹ ಕೇವಲ ಮೂರು ಇಂಗ್ರೀಡಿಯಂಟ್ಸ್ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ಇದು ಸಂಪೂರ್ಣ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಇದು ವಿಟಮಿನ್ ಇ ಕ್ಯಾಪ್ಸಲ್ ಅಂತ ಕೇಳಿಕೊಡ್ತಾರೆ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ನಾನು ಇಲ್ಲಿ ಈಗ ಹಾಕ್ತಿಲ್ಲ ಸೊ ಈಗ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ನೀರನ್ನು ಯಾವ ರೀತಿಯಪ್ಪ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯ ಮುಂಚಿತವಾಗಿ ಈ ಒಂದು ನೀರನ್ನು ನೀವು ಆದಷ್ಟು ತಲೆಯ ಬುಡಕ್ಕೆ ಮಾತ್ರ ಅಪ್ಲೈ ಮಾಡಿಕೊಳ್ಳಿ ತಲೆ ಕೂದಲುಗೆ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ಅಲೋವೆರಾ ಹಾಕಿರೋ ಕಾರಣಕ್ಕೆ ತಲೆ ಕೂದಲು ತುಂಬ ಸಿಲ್ಕಿ ಸಾಫ್ಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಾ ಸೊ ಆದಷ್ಟು ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆ ಒಂದು ಕಾಟನ್ ಸಹಾಯದಿಂದ ಅಥವಾ ನಿಮ್ಮಲ್ಲಿ ಏನಾದರೂ ಸ್ಪ್ರೇ ಬಾಟಲ್ ಇತ್ತು ಅನ್ನೋದಾದರೆ ಇದನ್ನೇ ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ತಲೆ ಕುದೆಲ್ಲ ಸಹ ಕೊಡೋದು ಸ್ಪ್ರೇ ಮಾಡಿ ಒಂದು ಆಫ್ ಅನ್ ಅವರ್ ಅಥವಾ ಒಂದು ಗಂಟೆಗಳ ಕಾಲ ನೀವು ಬಿಟ್ಟು ನಂತರ ನೀವು ಹೇರ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸುಲಭ ಇದೆ ಮನೆಯಲ್ಲೇ ಸಿಗುವಂಥ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂತಹ ಒಂದು ಓಮ್ ರೆಮಿಡಿ ಆಗಿರುತ್ತೆ ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೊಡೋನು ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ದಯವಿಟ್ಟು ಫಾಲೋ ಮಾಡಿ ಮಾಡಿ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು